ಎನ್ಐಎಯಿಂದ ಎಸ್ಡಿಪಿಐ ಕಚೇರಿಯ ಮೇಲಿನ ದಾಳಿ ಹಾಗೂ ಪಿಎಫ್ಐ ನಾಯಕರ ಬಂಧನವನ್ನ ಖಂಡಿಸಿ ಪುತ್ತೂರಿನಲ್ಲಿ ಪ್ರತಿಭಟನೆಯನ್ನ ಎಸ್ಡಿಪಿಐ ಹಮ್ಮಿಕೊಂಡಿತ್ತು. ಪುತ್ತೂರಿನ ದರ್ಬೆಯಲ್ಲಿ ಪ್ರತಿಭಟನೆ ನಡೆದಿರುವಂತಹದ್ದು ಎನ್ಐಎಯಿಂದ ಎಸ್ಡಿಪಿಐ ಜಿಲ್ಲಾ ಕಚೇರಿಗೆ ನಡೆಸಿರುವಂತಹ ದಾಳಿ, ಇದಲ್ಲದೆ ಪಿಎಫ್ಐ ನಾಯಕರ ಬಂಧನವನ್ನ ವಿರೋಧಿಸಿ ಎಸ್ಡಿಪಿಐ ಪಕ್ಷದಿಂದ ಪುತ್ತೂರು ದರ್ಬೆಯಲ್ಲಿ ಪ್ರತಿಭಟನೆ ನಡೆದಿರುವಂತಹದ್ದು. ಎಸ್ಡಿಪಿಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಸದಸ್ಯ ನವಾಜ್ ಕಟ್ಟೆ ಅವರು ಮಾತನಾಡಿ, ಎನ್ಐಎ ಗೃಹ ಮಂತ್ರಿಯ ಟೂಲ್ ಕಿಟ್ ಆಗಿದೆ. ಬಾಂಬ್ ದಾಳಿ ತರಬೇತಿ ನೀಡುವಂತಹ ಚಕ್ರವರ್ತಿ ಸುಲಿಬೇಲೆ, ಬಂದೂಕು ತರಬೇತಿಯನ್ನು ನೀಡುವಂತಹ ಆರ್ಎಸ್ಎಸ್ ಕಚೇರಿಗೆ ದಾಳಿ ನಡೆಸಿದೆ. ನಮ್ಮ ಸಮುದಾಯದ ಅಮಾಯಕ ನಾಯಕರನ್ನ ಬಂಧಿಸಿದ್ದಾರೆ. ಬಿಜೆಪಿಯ ಫ್ಯಾಸಿಸ್ಟ್ಗೆ ಅಡ್ಡಗಾಲಾಗಿ ನಿಂತಿರುವಂತಹದ್ದು ಎಸ್ಡಿಪಿಐ ಮತ್ತು ಪಿಎಫ್ಐ ಮಾತ್ರ. ಹಾಗಾಗಿ ಬಿಜೆಪಿಯವರು ನಮ್ಮನ್ನ ದಮನಿಸಲು ಹೂಡಿರುವಂತಹ ಅನೇಕ ತಂತ್ರಗಳು ಹಗಲು ಕನಸಾದೀತು. ನಮ್ಮ ಕಟ್ಟಕಡೆಯ ಕಾರ್ಯಕರ್ತನಿರುವ ತನಕ ಈ ದೇಶವನ್ನ ನಾವು ಹಿಂದೂ ರಾಷ್ಟ್ರ ಬಿಡಿ ಮುಸ್ಲಿಂ ರಾಷ್ಟ್ರವನ್ನಾಗಿಯೂ ಮಾಡಲು ನಾವು ಬಿಡೋದಿಲ್ಲ. ಇದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಇರಬೇಕು ಅಂತ ಹೇಳಿದ್ದಾರೆ. ಎಸ್ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಉಪಾಧ್ಯಕ್ಷ ಹಮೀದ್ ಸಾಲ್ಮರ, ಸುಳ್ಯ ವಿಧಾನ ಕಾರ್ಯದರ್ಶಿ ಎಂ ಎ ರಫೀಕ್, ಕಾರ್ಯದರ್ಶಿ ಯಯ್ಯ ಕುರ್ನಡ್ಕ, ಜಿಲ್ಲಾ ಉಪಾಧ್ಯಕ್ಷ ವಿಕ್ಟರ್ ಮಾರ್ಟಿ, ಸಂಘಟನಾ ಕಾರ್ಯದರ್ಶಿ ಅಶ್ರಫ್ ಬಾವು, ನಗರ ಅಧ್ಯಕ್ಷ ಸಿರಾಜ್ ಕುರ್ನಡ್ಕ, ಪುತ್ತೂರು ಉಸ್ತುವಾರಿ ಅಕ್ಬರ್ ಬೆಳ್ತಂಗಡಿ, ಎಸ್ಡಿಟಿಯು ತಾಲೂಕು ಸಮಿತಿಯ ಜುನೈದ್ ಸಾಲ್ಮರ, ಹಾಜಿ ಅಬ್ದುಲ್ ಹಮೀದ್ ಮೆಜೆಸ್ಟಿಕ್ ಸೇರಿದಂತೆ ಅನೇಕರು ಈ ಸಂದರ್ಭ ಉಪಸ್ಥಿತರಿದ್ದರು. ആർഎസ്എസിന്റെ വേക്കപ്പ് പട്ടികളാണ് ഞങ്ങൾക്ക് പറയാനുള്ളത്. നിങ്ങളുടെ മുമ്പിൽ ഞങ്ങൾ തോറ്റു തരില്ല. ഒന്നല്ലെങ്കിൽ ഈ ആദർശം ഈ രാജ്യത്ത് വിജയിക്കും, അല്ലെങ്കിൽ ഞങ്ങൾ കണ്ണിൽ എണ്ണടിച്ച് കാത്തിരിക്കുന്ന അരക്ഷസാക്ഷിത്വം ഞങ്ങൾ പുൽകും. ഇരുളിന്റെ മറവിൽ ഞങ്ങളുടെ പ്രവർത്തകരെ നിങ്ങൾ വേട്ടയാടുമ്പോൾ പകൽ വെളിച്ചത്തിൽ 10 സെക്കൻഡിൽ നിങ്ങളെ ഞങ്ങൾ കൈകാര്യം ചെയ്യുമെന്ന് നിങ്ങൾക്കറിയാം. കാർമേഘത്തെ ഞങ്ങൾ വകവയ്ക്കാതെ മുന്നോട്ട് പോകുക തന്നെ ചെയ്യുമെന്ന ദൃഢഹൃദയത്തെടുത്ത് മുന്നോട്ട് പോകുന്ന ഒരു പ്രസ്ഥാനവും അതിന്റെ പ്രവർത്തകരുമാണ് ഇവിടെ ഉള്ളത്. ഞങ്ങൾക്ക് പറയുവാനുള്ളത്, നിങ്ങളെ ഇത്തരത്തിലുള്ള ഉമ്മാക്കി കാണിച്ച് ഈ പ്രസ്ഥാനത്തിന്റെ പ്രവർത്തകരെ ಎಲ್ಲ ದೇಶ ಪ್ರೇಮಿಗಳೇ, ಇವತ್ತು ದೇಶಾದ್ಯಂತ ಎನ್ಐಎ ಎನ್ನುವಂತ ಒಂದು ತನಿಖಾ ಸಂಸ್ಥೆ, ಇಡಿ ಎನ್ನುವಂತ ಒಂದು ತನಿಖಾ ಸಂಸ್ಥೆ ಏನು ಟೂಲ್ ಕಿಟ್ ಆಗಿ ಇವತ್ತು ಎಸ್ಡಿಪಿಐ ಮತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ನಾಯಕರ ಮತ್ತು ಕಚೇರಿಯ ಮೇಲೆ ದಾಳಿ ಮಾಡ್ತಾ ಇದೆ. ಪ್ರಥಮವಾಗಿ ಈ ದಾಳಿಯನ್ನು ಒಗ್ಗರಳಾಗಿ ನಾವು ಖಂಡಿಸ್ತಾ ಇದ್ದೀವಿ. ಬಂಧುಗಳೇ, ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಮಾಡಿದ್ದನ್ನೇ ಅಕ್ರಮವಾಗಿ ಬಂಧನ ಮಾಡಿ ಹೋರಾಟಗಾರರನ್ನು ಜೈಲಿಗೆ ತಳ್ಳಿ ಹೋರಾಟವನ್ನು ನಾವು ನಿಲ್ಲಿಸ್ತೇವೆ ಎನ್ನುವಂತ ಕಪೋಲ ಕಲ್ಪಿತ ಮನಸ್ಥಿತಿಯಲ್ಲಿ ಅವರೇನು ಪ್ರಯತ್ನ ಮಾಡಿದ್ರು, ಅದೇ ಪ್ರಯತ್ನವನ್ನು ಬಿಜೆಪಿ ಮತ್ತು ಸಂಘ ಪರಿವಾರ ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ಎಸ್ಡಿಪಿಐ ಮೇಲೆ ಮಾಡ್ತಾ ಇದೆ. ಕೊನೆಯದಾಗಿ ಏನು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ಲಿಕ್ಕೆ ಸಾಧ್ಯ ಆಗಿದೆಯೋ ಈ ದೇಶದಲ್ಲಿರುವಂತಹ ಬಿಜೆಪಿ ಮತ್ತು ಸಂಘ ಪರಿವಾರದ ಅಜೆಂಡದ ವಿರುದ್ಧ ಸ್ವಾತಂತ್ರ್ಯವನ್ನು ತಂದುಕೊಡ್ಲಿಕ್ಕೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ಎಸ್ಡಿಪಿಐಗೆ ಸಾಧ್ಯ ಇದೆ ಎನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ಒಂದು ದಾಳಿಯನ್ನು ಮಾಡಬೇಕು, ಅವರ ವಿರುದ್ಧವೇ ದಾಳಿಯನ್ನು ಮಾಡಬೇಕು. ತಕ್ಷಣಕ್ಕೆ ಯಾರು ಸಮುದಾಯದ ನಾಯಕರಿದ್ದಾರೆ, ಇವತ್ತು ಅಕ್ರಮ ಬಂಧನದಲ್ಲಿ ಇಟ್ಟಂತ ಸಮುದಾಯದ ನಾಯಕರು ಅವರನ್ನು ಬಿಡುಗಡೆಗೊಳಿಸಬೇಕೆನ್ನುವಂತ ಒಕ್ಕರಣ ಕೊರಳ ಧ್ವನಿಯಿಂದ ಇವತ್ತು ನಾವು ಈ ಪ್ರತಿಭಟನೆಯನ್ನು ಜಿಲ್ಲಾದ್ಯಂತ ಮಾಡ್ತಿದ್ದೇವೆ. ಖಂಡಿತವಾಗಿಯೂ ನಮಗೆ ಕೊನೆ ಕೇಳಲಿಕ್ಕೆ ಇರುತ್ತೋ, ಇಲ್ಲ ನಾವು ಸೋಲಲ್ಲ,
ಅಂತಿಮ ವಿಜಯ ನಮಗೆಲ್ಲ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ವಿರಮಿಸಿದ್ದೇನೆ. ಜೈ ಹಿಂದ್, ಜೈ ಜಿಪಿ. ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಘೋಷಣೆ.